ನಮಸ್ಕಾರ ಬಾಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡಿ ಅಪ್ಪಟ್ಟ ನನಗದಕ್ಕೆ ನಮ್ಮ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಮಾತ್ರ ಮರಿಬೇಡಿ. ಮೊದಲನೇ ಅಪ್ಡೇಟು, ಇಂಡಿಯನ್ ಕ್ರಿಕೆಟ್ ಟೀಮು ಇವತ್ತು ಅನೌನ್ಸ್ ಆಗಬೇಕಾಗಿತ್ತು, ಸ್ಕ್ವಾಡ್ ಅನೌನ್ಸ್ ಆಗಬೇಕಾಗಿತ್ತು ಶ್ರೀಲಂಕಾ ಸೀರೀಸ್ಗೆ ಟಿ ಟ್ವೆಂಟಿ ಆ್ಯಂಡ್ ಓ ಡಿ ಐ ಸ್ಕ್ವಾಡು. ಇವತ್ತು ಅನೌನ್ಸ್ ಆಗಬೇಕಾಗಿರೋಂಥ ಸ್ಕ್ವಾಡು ನಾಳೆ ಅನೌನ್ಸ್ ಆಗುತ್ತಂತೆ. ಟೀಮ್ ಮೀಟಿಂಗ್ ಇವತ್ತು ಏನು ಇತ್ತು, ಸೆಲೆಕ್ಷನ್ ಕಮಿಟಿದು, ಅದು ಕ್ಯಾನ್ಸಲ್ ಆಗಿದೆ ಅಂತೆ, ಪೋಸ್ಟ್ಪೋನ್ ಆಗಿದೆ ಅಂತೆ. ನಾಳೆಗೆ ಪೋಸ್ಟ್ಪೋನ್ ಆಗಿರೋದ್ರಿಂದ ನಾಳೆ ಅನೌನ್ಸ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ನೋಡೋಣ ನಾಳೆ ಅಲ್ಟಿಮೇಟ್ ಸ್ಕ್ವಾಡ್ ನಿರ್ಧಾರ ಆಗಿರೋದು ಗೊತ್ತಾಗುತ್ತೆ, ಯಾರ್ಯಾರಿದ್ದಾರೆ ಯಾರ್ಯಾರು ಇಲ್ಲ ಅಂತ. ಅಪ್ಡೇಟ್ ಬಿಟ್ಟು ರೋಹಿತ್ ಶರ್ಮಾ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ರೋಹಿತ್ ಶರ್ಮಾ ಅವ್ರನ್ನ ಅವರೇ ಅವೈಲೇಬಲ್ ಮಾಡ್ಕೊಂತ ಇದಾರಂತೆ. ರೀಸೆಂಟ್ ಅಪ್ಡೇಟ್ಸ್ಗಳೆಲ್ಲ ಏನು ಬಂದಿತ್ತು, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಬುಮ್ರಾ, ಆಮೇಲೆ ಜಡೇಜಾ ಇವರೆಲ್ಲ ಅವೈಲೇಬಲ್ ಇರೋದಿಲ್ಲ ಅದು ಇದು ಅಂತೆಲ್ಲ ಅಪ್ಡೇಟ್ಗಳೆಲ್ಲ ಬಂದಿತ್ತು. ಬಟ್ ರೋಹಿತ್ ಶರ್ಮಾ ಇನ್ನೆಷ್ಟು ದಿನ ಆಡ್ತೀನಿ ಗ್ರೋ, ಆಡಿದ್ರೆ ಇನ್ನೊಂದು 3-4 ವರ್ಷ ಆಡ್ಬೋದಮ್ಮ, ಅಷ್ಟು ವರ್ಷನೂ ಕೂಡ ನೆಟ್ ಇರೋಂಥ ಮ್ಯಾಚ್ಗಳನ್ನೆಲ್ಲ ಇವಾಗ ಟಿ ಟ್ವೆಂಟಿಯಿಂದ ಅಂತೂ ರಿಟೈರ್ಮೆಂಟ್ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇರೋದು ಓ ಡಿ ಐ ಫಾರ್ಮೆಟು, ಇನ್ನು ಟೆಸ್ಟು ಇನ್ನು ಸುಮಾರು ದಿನ ಆದಮೇಲೆ ಬರೋದು. ಆ್ಯಕ್ಚುಲಿ ಈ ಓ ಡಿ ಐ ಸೀರೀಸ್ ಆದಮೇಲೆ ನಮ್ಮ ಮ್ಯಾಚ್ಗಳೆಲ್ಲ ನಮ್ಮ ಟೀಮ್ ಇಂಡಿಯಾಗ ಇನ್ನೂ 1.5 ತಿಂಗಳು ನಮ್ಮ ಮ್ಯಾಚ್ಗಳೇ ಇಲ್ಲ. ನೆಕ್ಸ್ಟ್ ಇರೋದು ಅರೌಂಡ್ ಸೆಪ್ಟೆಂಬರ್ 19 ಮ್ಯಾಚ್ ಇದೆ ಓ ಡಿ ಐ ಸೀರೀಸ್ ಆಗಾದ್ಮೇಲೆ, ಆಗಸ್ಟ್ 7 ಆದಮೇಲೆ. ಸೊ ಆದ್ದರಿಂದ ಅಲ್ಲೂ ಬ್ರೇಕ್ ಇದೆ, ದೊಡ್ಡ ಬ್ರೇಕ್ ಇದೆ, ಇಲ್ಲೂ ಬ್ರೇಕ್ ತೊಗೊಂಡು ಬರ್ತಾ ಇದೆ. ಏನು ಈ ಸಿಕ್ಕಾಪಟ್ಟೆ ಲಾಂಗ್ ಗ್ಯಾಪ್ ಆಗೋಗ್ಬಿಡುತ್ತಲ್ಲ ಅಂತ ರೋಹಿತ್ ಶರ್ಮಾಗೆ ಸ್ವಲ್ಪ ಬುದ್ಧಿ ಬಂದ್ಬಿಟ್ಟು ನಾನು ಆಡ್ತೀನಿ ಗುರು ಅಂತ ಹೇಳಿರೋ ಥರ ಕಾಣಿಸುತ್ತೆ. ಬಟ್ ಅಲ್ಟಿಮೇಟ್ಲಿ ನಾಳೆ ಸ್ಕ್ವಾಡ್ ಅನೌನ್ಸ್ ಆಗಲೇ ಗೊತ್ತಾಗೋದು ಯಾರ್ಯಾರು ಇದ್ದಾರೆ ಯಾರ್ಯಾರು ಇಲ್ಲ ಅಂತ. ರೋಹಿತ್ ಶರ್ಮಾ ಏನೋ ಬಿ ಸಿ ಸಿಗೆ ಅಪ್ರೋಚ್ ಮಾಡಿದಂತೆ, ನಾನು ಆಡ್ತೀನಿ ಗುರು ಅಂತ ಹೇಳಿದಾರಂತೆ. ಬಟ್ ಗೊತ್ತಿಲ್ಲ ಅದೇನಾಗುತ್ತೆ ಅಂತ ಸ್ಕ್ವಾಡ್ ಅನೌನ್ಸ್ ಆದಮೇಲೆ ಗೊತ್ತಾಗುತ್ತೆ. ಶ್ರೇಯಸ್ ಏರ್ ಮತ್ತು ಕೆ ಎಲ್ ರಾಹುಲ್ ಇಬ್ಬರೂ ಕೂಡ ರಿಟರ್ನ್ ಆಗ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಈ ಒಂದು ಸೀರೀಸಲ್ಲಿ. ಜೊತೆಗೆ ಕೊಹ್ಲಿ, ಬುಮ್ರಾ ಅನ್ಲೈಕ್ಲಿ ಟು ಪ್ಲೇ, ಇವರಿಬ್ಬರು ಬರೋದಿಲ್ಲ ಅಂತ ಅಪ್ಡೇಟ್ ಇದೆ. ಗೊತ್ತಿಲ್ಲ ಜಡೇಜಾ ರಿಲೇಟೆಡ್ ಏನೋ ಅಪ್ಡೇಟ್ ಇಲ್ಲ. ಇಫ್ ರೋಹಿತ್ ಡಸಂಟ್ ಪ್ಲೇ, ಕೆ ಎಲ್ ರಾಹುಲ್ ಲೈಕ್ಲಿ ಟು ಲೀಡ್ ಇನ್ ಓ ಡಿ ಐ ಫಾರ್ಮ್ಯಾಟ್ ಅಂತ ಅಪ್ಡೇಟ್ ಬಂದಿದೆ. ಅಂದರೆ ರೋಹಿತ್ ಏನಾರು ಇನ್ ಕೇಸ್ ಆಡೋಕ್ಕಾಗಿಲ್ಲ ಅಂತಂದ್ರೆ, ಅವ್ರು ಫೀಚರ್ ಆಗೋಕ್ಕಾಗಿಲ್ಲ ಅಂದರೆ ಇವ್ರ ಕ್ಯಾಪ್ಟನ್ಸಿ ನಿಭಾಯಿಸ್ತಾರಂತೆ ಕೆ ಎಲ್ ರಾಹುಲ್. ಅಪ್ಡೇಟ್ ಬತ್ತಿರಿ, ಗೌತಮ್ ಗಂಭೀರ್ ಎಂಡಿಂಗ್ ಬಿಲ್ಡಪ್ ಕೊಟ್ಟಿದ್ದಾರೆ ಸ್ವಲ್ಪ ಬ್ರೆಟ್ಲಿ ಅವರು ಹೇಳ್ತಾರೆ, ಗೌತಮ್ ಗಂಭೀರ್ಸ್ ಅಗ್ರೆಷನ್ ಆ್ಯಂಡ್ ವಿನ್ನಿಂಗ್ ಆ್ಯಟಿಟ್ಯೂಡ್ ವಿಲ್ ಹೆಲ್ಪ್ ಇಂಡಿಯಾ ಅಂತ ಹೇಳಿದ್ದಾರೆ. ಸೊ ಇವ್ರು ಆಡಿದ್ದಾರೆ, ಅವ್ರ ಕ್ಯಾಪ್ಟನ್ಸಿಲಿ ಟ್ರೋಫಿ ಕೂಡ ಎತ್ತಿದ್ದಾರೆ. ಸೊ ಆದ್ದರಿಂದ ಇವರಿಗೆ ಸ್ವಲ್ಪ ಗೊತ್ತು ಅಂತ ಕಾಣಿಸುತ್ತೆ, ಗೌತಮ್ ಗಂಭೀರ್ ಎಂಥ ಒಂದು ಕ್ರಿಕೆಟಿಂಗ್ ಬ್ರೈನು, ಕ್ರಿಕೆಟಿಂಗ್ ನಾಲೆಡ್ಜ್ ಇಟ್ಕೊಂಡಿದ್ದಾರೆ ಅಂತ. ಸೊ ಅವ್ರಿಗೇನೋ ಕಷ್ಟ ಕಾಣಿಸ್ತಿದೆ ಅಂತ ಕಾಣಿಸ್ತಿದೆ ಬೇರೆ ಆಪೋನೆಂಟ್ಗಳಿಗೆ ಇಂಡಿಯಾನ ಸೋಲ್ಸೋದು. ಅದು ಗೌತಮ್ ಗಂಭೀರ್ ಅವರ ಕೋಚಿಂಗಲ್ಲಿ ಚಾಂಪಿಯನ್ಸ್ ಟ್ರೋಫಿ ಏನು ಬರ್ತದೆ, ಜೊತೆಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್, ಒಡಿಯ ವರ್ಲ್ಡ್ ಕಪ್ ಎಲ್ಲ ಏನು ಬರ್ತದೆ ಸೀರೀಸ್ ಆ ಕಪ್ಸ್ಗಳು. ಸೊ ಇಲ್ಲೆಲ್ಲ ಹೊಡಿತಾರೆ ಅನ್ನೋ ಥರ ಕಾಣಿಸ್ತಾ ಇದೆ ಅಂತ ಅನ್ನೋ ಥರ ಹೇಳಿದ್ದಾರೆ ಬ್ರೆಟ್ಲಿ ಅವರು. ಯಾಕಂದರೆ ಅವರಿಗೆ ಇವರ ಕೇಪಬಿಲಿಟಿ ಏನಿದೆ ಅದು ಗೊತ್ತು, ಅದಕ್ಕೋಸ್ಕರನೇ ಬಿಲ್ಡಪ್ನ ಕೊಟ್ಟಿರೋದು. ಅಪ್ಡೇಟ್ ನಂಬರ್ 4, ಸಂಜು ಸ್ಯಾಮ್ಸನ್ ಬಗ್ಗೆ ಮಾತಾಡಿದರೆ ಅಮಿತ್ ಮಿಶ್ರಾ ಅವರು. ಸಂಜು ಸ್ಯಾಮ್ಸನ್ ಇಸ್ ಸೋಲ್ಡ್, ಕೆನಾಟ್ ಪ್ಲೇ ನೆಕ್ಸ್ಟ್ ವರ್ಲ್ಡ್ ಕಪ್ ಅಂತ ಹೇಳಿದ್ರೆ, ಸಂಜು ಸ್ಯಾಮ್ಸನ್ಗೆ ಪಾಪ ಇದನ್ನು ಕೇಳ್ಬಿಟ್ಟು ನನ್ನ ಮಕ್ಕಳರ ಲೇ ನನಗೇನೋ ವಯಸ್ಸಾಗಿದ್ದೆ ಲೇ ನನಗಂಥ ವಯಸ್ಸು ಏನರ ಆಗಿದೆ ಅಂತ ಹೇಳ್ತಾರೆ ಸಂಜು ಸ್ಯಾಮ್ಸನ್ ಅವ್ರು. ಪಾಪ ಹೌದು, ಅವರು ಇವಾಗ ಗೆದ್ರಲ್ಲ ಆಲ್ರೆಡಿ ಬಿಡಿ, ಅವರ ಲೈಫ್ ಟೈಮ್ ಅಚೀವ್ಮೆಂಟ್ ಆಯ್ತಲ್ಲ, ಒಂದು ಮೆಡಲ್ ಸಿಕ್ತಲ್ಲ. ಹೌದು, ಅವ್ರು ಆಡೋಕ್ಕಾಗಿಲ್ಲ, 15ನಲ್ಲಿ ಇದ್ರಲ್ಲ ಸಂಜು ಸ್ಯಾಮ್ಸನ್ ಅವರು. ಅದೇ ಒಂಥರ ಅವರಿಗೆ ಒಂಥರ ಕಿರೀಟ ಇದ್ದಂಗೆ. ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮಲ್ಲಿ ಇದ್ರಲ್ಲ, ಒಂದು ಮ್ಯಾಚ್ ಆಡಿದ್ರೂ ಪರವಾಗಿಲ್ಲ, 0 ಚಿಕನ್ ಡಿನ್ನರ್ ಆದರೂ ಪರವಾಗಿಲ್ಲ ಮಗ, ಆದರೂ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮಲ್ಲಿ ಇದಾರ ಸಂಜು ಸ್ಯಾಮ್ಸನ್ನು, ಅವ್ರ ಲೈಫ್ ಟೈಮ್ ಅಚೀವ್ಮೆಂಟ್ ಆಯ್ತಾ? ಸೊ ಅದು ಮೇಯ್ನು ಮಗ. ಇಲ್ಲಿ ಅಮಿತ್ ಮಿಶ್ರಾ ಇವೆಲ್ಲ ಏನು ಗೊತ್ತಾಗುತ್ತೆ, ಇನ್ನೊಂದು ವರ್ಲ್ಡ್ ಕಪ್ಪು ಆಡ್ತಾರೋ ಬಿಡ್ತಾರೆ, ಇವಾಗ ಇರೋಂಥವ್ರನ್ನೇ ಆಡ್ತಾರೋ ಬಿಡ್ತಾರೋ ಅಂತ ಗೊತ್ತಿರಲ್ಲ. ಸೊ ಇಲ್ಲಿ ನೆಕ್ಸ್ಟ್ ವರ್ಲ್ಡ್ ಕಪ್ ಬಗ್ಗೆ ಇವರು ಸಂಜು ಸ್ಯಾಮ್ಸನ್ ಬಗ್ಗೆ ಏನಕ್ಕೆ ಮಾತಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಇವಾಗ ಬಿಡಿ, ಅವ್ರು ಏನೋ ಮಾತಾಡ್ತಾರೆ ಅಮಿತ್ ಮಿಶ್ರಾ ಅವ್ರ ಹತ್ರ ತಲೆ ಕೆಟ್ಟೋಗ್ಬಿಟ್ಟಿದೆ ಅನಿಸುತ್ತೆ. ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಾರೆ, ಆ ಕಡೆ ಯುವರಾಜ್ ಸಿಂಗ್ ಬಗ್ಗೆ ಮಾತಾಡ್ತಾರೆ, ಈ ಕಡೆ ಇವ್ರ ಬಗ್ಗೆ ಮಾತಾಡ್ತಾರೆ, ಎಲ್ಲರ ಬಗ್ಗೆನೂ ಕೂಡ ಲೈನಾಗಿ ಮಾತಾಡ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 5, ಟಿಮ್ ಪೇನ್ ಆಸ್ಟ್ರೇಲಿಯಾದ ಮಾಜಿ ಕ್ಯಾಪ್ಟನ್ ಟೆಸ್ಟ್ ಕ್ಯಾಪ್ಟನ್ ಮಾತಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿನ ನೀವು ಟೀಸ್ ಮಾಡ್ಬೇಡಾಗುರು, ನೀನು ಸ್ಲೆಡ್ಜ್ ಮಾಡ್ಬೇಡಾಗುರು ಅಂತ ಅವರಿಗೆ ಯಾರು ಬಂದ್ಬಿಟ್ಟು ಹೇಳಿದ್ರು ಅಂತಾರೆ, ಅವರ ಟೀಮ್ ಅವರೇ ಬಂದ್ಬಿಟ್ಟು ಯಾರಾದರೂ ಹೇಳಿದ್ರು ಅಂತ ಅಂದರೆ ನನಗೆ ಸಿಗಾಪಟ್ಟೆ ಹೊರದೋಗ್ಬಿಡೋದು. ಏನು ವಿರಾಟ್ ಕೊಹ್ಲಿಗೆ ಏನು ಅದೈತಾ ಇದೈತಾ ಅಂತ ಅನ್ನಿಸ್ಬಿಡೋದು, ಅಂದರೆ ಏನು ಅವ್ರೇನ್ ದೊಡ್ಡಿದ ಪುಡಾಂಗ ಅನ್ನೋ ಥರ ಅನ್ನಿಸ್ಬಿಡೋದು ನನಗೆ. ನಾನು ನಾರ್ಮಲ್ ಆಗಿ ಹೆಂಗೆ ಮಾಡ್ತೀನೋ ಅದೇ ಥರ ಮಾಡ್ತಾ ಇದ್ದೆ, ಅವರು ನಮಗೆ ಸ್ಲೆಜ್ ಮಾಡೋರು, ನಾವು ಅವ್ರಿಗೆ ಸ್ಲೆಜ್ ಮಾಡ್ತಾ ಇದ್ವಿ, ನನಗೆ ವಿರಾಟ್ ಕೊಹ್ಲಿಗೆ ಸ್ಲೆಜ್ ಮಾಡ್ಬೇಡ, ವಿರಾಟ್ ಕೊಹ್ಲಿಗೆ ಸ್ಲೆಜ್ ಮಾಡ್ಬೇಡ ಅಂದಾಗ ಎಲ್ಲ ಸಿಕ್ಕಾಪಟ್ಟೆ ಹುರಿದೋಗ್ಬಿಡೋದು ನನಗೆ ಅನ್ನೋ ಥರ. ಅಂದರೆ ಇವ್ರು ಅವ್ರಿಗೆ ಸ್ಲೆಜ್ ಮಾಡೋದಕ್ಕಿಂತ ಇವ್ರು ವಿರಾಟ್ ಕೊಹ್ಲಿ ಸ್ಲೆಜ್ ಮಾಡಬೇಡ ಅಂತ ಹೇಳಿದ್ರೆ ಇವ್ರಿಗೆ ಟ್ರಿಗರ್ ಆಗೋಗ್ಬಿಡೋದಂತೆ ಬೇಜಾನು. ಸೊ ಈಗ ಒಬ್ಬೊಬ್ರು ಒಂದೊಂದು ಥರ ಟ್ರಿಗರ್ ಆಗುತ್ತೆ, ಇವ್ರು ಏನು ಮಾಡೋಣ ನಾವು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್. ನಿಮ್ಗೆ ಅಂದರೆ ಈ ವಿಡಿಯೋ ಇಷ್ಟ ಆಗಿತ್ತು, ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಟ್ಟಣ ಹಿಂಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಬಾಯ್.